ಯು ಜಿ ಹಗರಣದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು 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 ಆಗಲೇಬೇಕು. ಹಗರಣದಲ್ಲಿ ಭಾಗಿಯಾಗಿರುವ ಎಲ್ಲರನ್ನು ಶಿಕ್ಷಿಸಲೇಬೇಕು 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 ಶಿಕ್ಷಿಸಲೇಬೇಕು. ವಿ ಡಿಮ್ಯಾಂಡ್ ಜಸ್ಟಿಸ್ ಟು ಸ್ಟೂಡೆಂಟ್ಸ್. ವಿ ಡಿಮ್ಯಾಂಡ್ ವಿ ಡಿಮ್ಯಾಂಡ್ ವಿ ಡಿಮ್ಯಾಂಡ್. ಶಿಕ್ಷಣದ ಖಾಸಗೀಕರಣ ಮಾಡುತ್ತಿರುವ ಎನ್ ಟಿ ಎಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ತಾರೀಕಿಂದಾನೇನೆ, ಇನ್ಫ್ಯಾಕ್ಟ್ ಅದಕ್ಕಿಂತ ಮುಂಚೆಯಿಂದಾನೇನೆ ನೀಟ್ ಯು ಜಿಯಲ್ಲಿ ಏನೋ ಹಗರಣ ನಡೆದಿದೆ ಅಂತ ಹೇಳಿ ಸಾವಿರಾರು ಸಂಖ್ಯೆಯಲ್ಲಿ ಸ್ಟೂಡೆಂಟ್ಸ್ಗಳು ಅವರ ವಿಡಿಯೋ ಬಿಟ್ಸನ್ನು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿದರು. ಆದರೆ ಎನ್ ಟಿ ಎ ಯಾವುದಕ್ಕೂ ಆನ್ಸರ್ ಮಾಡಿದೆ. ಇದೆಲ್ಲ ಬೇಸ್ಲೆಸ್ಸು, ಎವಿಡೆನ್ಸ್ ಇಲ್ಲ ಅಂಥೇಳಿ ಅದನ್ನು ಸುಮ್ಮನೆ ನೆಗ್ಲೆಕ್ಟ್ ಮಾಡ್ತಾ ಬಂತು. ರಿಸಲ್ಟ್ಸ್ ಬಂದಿದ್ದ ದಿನ ಎಂಥ ದಿನ ಚೂಸ್ ಮಾಡಿದ್ರಂದ್ರೆ ಅವರು ಇಡೀ ಇಂಡಿಯಾ ಎಲೆಕ್ಷನ್ಸಲ್ಲಿ ಯಾರು ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಎಷ್ಟು ಸೀಟ್ ಶೇರ್ ಆಗಿದೆ ಈ ವಿಷಯದಲ್ಲಿ ಬ್ಯುಸಿ ಆಗಿದ್ದಾಗ ನೀಟ್ ರಿಸಲ್ಟ್ಸನ್ನು ಹೊರಗಡೆ ಹಾಕಿದ್ರು. ಅದೇ ಒಂದು ಸ್ಕ್ರೀನ್ ಮಾಡೋದಕ್ಕೆ ಮಾಡಿರುವಂಥ ಮೊದಲನೇ ಪ್ಲಾಯ್ ಅನ್ಸುತ್ತೆ ನಮಗೆ. ಎರಡನೇದಾಗಿ ಆ ರಿಸಲ್ಟ್ಸ್ ಡಿಕ್ಲೇರ್ ಮಾಡುತ್ತೆ 67 ಜನ ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂಥೇಳಿ. ಇಡೀ ಹಿಸ್ಟ್ರಿಯಲ್ಲೇ ಆಗಿಲ್ದಿರೋವಂಥದ್ದು ಈ ಬಾರಿ ನೀಟಲ್ಲಿ ಆಗಿದೆ. ಅದ್ರ ಪೇಪರು ಹೋದ ವರ್ಷಕ್ಕಿಂತ ಈ ವರ್ಷಕ್ಕೆ ಟಫರ್ ಇತ್ತು, ಮಾಡರೇಟ್ ಇತ್ತು ಕ್ವಶನ್ ಪೇಪರ್ ಅಂಥೇಳಿ ಹಲವಾರು ಎಜುಕೇಷನಲ್ ಎಕ್ಸ್ಪರ್ಟ್ಸ್ಗಳು ಅವ್ರ ಒಪಿನಿಯನ್ನ ಕೊಟ್ಟಿದ್ದಾರೆ. ಅದಷ್ಟಕ್ಕೆ ನಿಲ್ಲೋದಿಲ್ಲ, ಆ 67 ಸ್ಟೂಡೆಂಟ್ಸ್ ಯಾರಿದ್ರು ಆ 67 ಸ್ಟೂಡೆಂಟ್ಸಲ್ಲಿ 6-8 ಜನ ಒಂದೇ ಸ್ಟಡಿ ಸೆಂಟರ್ ಅಥವಾ ಒಂದೇ ಎಕ್ಸಾಮ್ ಸೆಂಟರಿಂದ ಆ 6 ಜನ ಫಸ್ಟ್ ರ್ಯಾಂಕ್ ಪಡ್ಕೊಂಡಿದ್ದಾರೆ. ಅವರ ಸೀರಿಯಲ್ ನಂಬರ್ಸು ಕಾನ್ಸಿಕ್ಯೂಟಿವ್ ಇದೆ 62-69. ಇದು ಮತ್ತೆ ಪ್ರಶ್ನೆ ತರುತ್ತೆ, ಇದು ಯಾರ ಎಕ್ಸಾಮು? ನನಗೆ 640 ಮಾರ್ಕ್ಸ್ ಬರ್ತಾ ಇದೆ. ನನ್ನ ರ್ಯಾಂಕ್ ಆ್ಯಕ್ಚುಲಿ ಲಾಸ್ಟ್ ಇಯರ್ನ ನೋಡಬೇಕಾದ್ರೆ 10,000 ಬರಬೇಕಾಗಿದೆ. ಇವಾಗ 380% ಇನ್ಫ್ಲೇಷನ್ ಆಗಿ 38,000 ಬರ್ತಾ ಇದೆ. ವಾಟ್ ಅಕಾರ್ಡಿಂಗ್ ಟು ಮೀ ಏನಂದರೆ 1500 ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ ಬಂದಿಲ್ಲ. ದಿಸ್ ಅ ಡೀಪರ್ ಸ್ಕ್ಯಾಮ್, ಜಾಸ್ತಿ ಜನರಿಗೆ ಬಂದಿದೆ. ಅದು ನಾವು ವಿ ಹ್ಯಾವ್ ಟು ಡಿಮ್ಯಾಂಡ್ ಸಿ ಬಿ ಐ ಎನ್ಕ್ವೈರಿ. ಬರೀ ದುಡ್ಡಿರೋ ಅಂತ ಬರೀ ಲಕ್ಷಾಧಿಪತಿಗಳು ಅಥವಾ ಕೋಟ್ಯಾಧಿಪತಿಗಳು ಯಾರಿದ್ದಾರೆ ಅವ್ರ ಮಕ್ಕಳಿಗೆ ಮಾತ್ರ ಸೀಮಿತ ಆಗಿರೋ ಎಕ್ಸಾಮ್ ಆಯಿತು. ನಮ್ಮಂತ ಸಾಮಾನ್ಯ ಜನ ಬಡ ವಿದ್ಯಾರ್ಥಿಗಳು ಡಾಕ್ಟರ್ಸ್ ಆಗಬಾರ್ದ ಈ ಪ್ರಶ್ನೆ ಕೇಳೋದಕ್ಕೆ ನಾವು ಇವತ್ತಿಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಎರಡನೇದಾಗಿ ಆ ಎನ್ ಟಿ ಎ ಹೇಳುತ್ತೆ ಕೆಲವು ಕಡೆ ನಾವು ಗ್ರೇಸ್ ಮಾರ್ಕ್ಸ್ಗಳನ್ನ ಕೊಡಬೇಕಿತ್ತು, ಎಕ್ಸಾಮ್ ಪೇಪರು ತಪ್ಪಾಗಿ ಹಿಂದಿ ಕಡೆ ಇಂಗ್ಲೀಷ್ ಕೊಟ್ಬಿಟ್ವಿ, ಕೆಲವು ಕಡೆ ಕ್ವಶನ್ ಪೇಪರ್ಸ್ ತಪ್ಪಾಗಿ ಡಿಸ್ಪ್ಲೇ ಮಾಡಿದ್ರಿಂದ ಕೊಟ್ಟಿದ್ರಿಂದ ನಾವು ಅದನ್ನು ತೊಗೊಂಡು ಟೈಮ್ ಎಕ್ಸ್ಪ್ಯಾಂಡ್ ಆಗಿಬಿಡ್ತು. ಆ ನಿಟ್ಟಿನಲ್ಲಿ 1300-1500 ಸ್ಟೂಡೆಂಟ್ಸ್ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಇದಕ್ಕೆ ಸೈಂಟಿಫಿಕ್ ಪ್ರೂಫ್ ಏನು, ಯಾವ ಇವ್ಯಾಲ್ಯುವೇಷನ್ನ ಫಾಲೋ ಮಾಡಿದ್ರು ಈ ಪ್ರಶ್ನೆನ ಕೇಳ್ತಾ ಇದ್ದೀವಿ. ಯಾಕೆ ಅಷ್ಟು 24 ಲಕ್ಷ ವಿದ್ಯಾರ್ಥಿಗಳು ನೀಟ್ ಎಕ್ಸಾಮ್ ಬರ್ತಿದ್ದಾರೆ ಅವರಿಗೆ ಯಾವ ಪ್ರೊಸೀಜರ್ ಇವ್ರು ಫಾಲೋ ಮಾಡಿದ್ರು ಅನ್ನೋದು ಗೊತ್ತಾಗಬಾರ್ದ ಈ ಪ್ರಶ್ನೆನ ನಾವು ಕೇಳ್ತಾ ಇದ್ದೀವಿ. ಮೂರನೇದಾಗಿ ಈ 2nd-3rd ರ್ಯಾಂಕ್ ಏನು ಬಂದಿದೆ ಸ್ಟೂಡೆಂಟ್ಸ್ದು 718-719, ಇದು ಲಾಜಿಕಲಿ ಇಂಪಾಸಿಬಲ್. ಅವರೇ ಎನ್ ಟಿ ಎ ಹೇಳಿರೋ ಸ್ಕೀಮ್ ಪ್ರಕಾರ +4 ಫಾರ್ ಪಾಸಿಟಿವ್ ಆನ್ಸರ್, -1 ಫಾರ್ ನೆಗೆಟಿವ್ ಆನ್ಸರ್. ಹಂಗಿರುವಾಗ 718-719 ಬರೋದು ಇಟ್ ಇಸ್ ಇಂಪಾಸಿಬಲ್. ಅವ್ರು ಎಕ್ಸ್ಪ್ಲೇನ್ ಮಾಡಬೇಕು ಯಾಕೆ ಬಂತು ಅಂತ. ಇದಕ್ಕೆ ಎನ್ ಟಿ ಎ ಇದು ಬೇಸ್ಲೆಸ್, ಇದು ಪ್ರೂಫ್ ಇಲ್ಲ ಅಂತ ಹೇಳಬಾರ್ದು. ನೋಡಿ, ಹೌ ಡು ಯು ಥಿಂಕ್ ಇಟ್ಸ್ ನಾಟ್ ಎ ನ್ಯಾಷನಲ್ ಇಶ್ಯೂ? 10 ವರ್ಷದಾದ್ಮೇಲೆ ನೀವು ನೋಡ್ತಿದ್ದೀರಲ್ವಾ, ನಿಮ್ಮ ಕಿಡ್ನಿನ ಯಾರಾದರೂ ಮಾರಾಟ ಮಾಡಿದರೆ ಯು ಡೋಂಟ್ ಫೀಲ್ ಸ್ಯಾಡ್. ಇವಾಗ ದುಡ್ಡು ತಗೊಂಡು ಡಾಕ್ಟರ್ಸ್ ಆಗಿರೋರು ನಿಮ್ಮ ಕಿಡ್ನಿನ ಸೆಲ್ ಮಾಡ್ತಾರೆ 10 ಇಯರ್. ಇದು ನ್ಯಾಷನಲ್ ಇಶ್ಯೂ ಆಗಬೇಕು ಇದು. ಓಕೆ, ಎವ್ರಿ ಒನ್ ಶುಡ್ ಬಿ ಇನ್ವಾಲ್ವ್. ದ ಒನ್ಸ್ ಯು ಹು ಆರ್ ಲುಕಿಂಗ್ ಎಟ್ ದ ಸ್ಕ್ರೀನ್, ಎವ್ರಿ ಸಿಂಗಲ್ ಐಸ್ ಲುಕಿಂಗ್ ಟುವರ್ಡ್ಸ್ ದಿ ಸ್ಕ್ರೀನ್ ಶುಡ್ ಬಿ ಇನ್ವಾಲ್ವ್. ಓಕೆ, ಇವಾಗ ಈ ಇಶ್ಯೂನ ನಾವು ಇವಾಗ ಅಡ್ರೆಸ್ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಎಲ್ಲ ಕರಪ್ಷನ್ ಡಾಕ್ಟರ್ಸ್ ಚೀಟರ್ಸ್ ಡಾಕ್ಟರ್ಸ್ ಆಗಿದ್ದರೆ ಹೇಳಿ, ನಮ್ಮ ಮೆಡಿಕಲ್ ಫೀಲ್ಡ್ ಕಾಂಪ್ರಮೈಸ್ ಆಗುತ್ತೆ. ನಮ್ಮ ಒನ್ ಆಫ್ ದ ಬೆಸ್ಟ್ ಮೆಡಿಕಲ್ ಸರ್ವಿಸಸ್ ಇದೆ ಇಂಡಿಯಾದಲ್ಲಿ, ಅದು ಕಾಂಪ್ರಮೈಸ್ ಆಗಿದ್ದರೆ ನೀವು ನೋಡಿ, ಇವಾಗ ಹಾಸ್ಪಿಟಲ್ಗೆ ಹೋಗ್ತೀರಾ, ದುಡ್ಡು ಕೊಡ್ತೀರಾ, ಓಕೆ, ನಿಮ್ಮ ಪ್ರಾಪರ್ ಕೇರ್ ಬಂದಿಲ್ಲ ಅಂದರೆ ಯಾರನ್ನ ಕ್ವಶನ್ ಮಾಡ್ತೀರಾ? ಗೌರ್ಮೆಂಟ್ನ ಡಾಕ್ಟರ್ಸ್ನ. ಡಾಕ್ಟರ್ಸ್ ಯಾರಾಗಿದ್ದಾರೆ? ಚೀಟರ್ಸ್ ಅಲ್ವಾ? ಇವಾಗ ದುಡ್ಡು ಕೊಟ್ಟು 650 ಅಬೌವ್ ಕ್ರಾಸ್ ಮಾಡಿರೋರಿಗೆ ಸೀಟ್ ಬರ್ತಾ ಇದೆ. ನಮಗೆಲ್ಲ ನೋಡಿ, ಇಲ್ಲ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ 2 ವರ್ಷ, ಇವ್ರಿಗೆಲ್ಲ ಸೀಟ್ ಸಿಗ್ತಾ ಇಲ್ಲ. ದುಡ್ಡು ಕೊಟ್ಟಿದ್ದವ್ರಿಗೆ ಚೀಟರ್ಗೆ ಸೀಟ್ ಸಿಗ್ತಾ ಇದೆ. ಯಾರನ್ನ ಕ್ವಶನ್ ಮಾಡ್ಬೇಕು ಇವಾಗ? ಯಾರು? ಸಿ ಬಿ ಐ ಎನ್ಕ್ವೈರಿ ಬೇಕೇ ಬೇಕು ನಮಗೆ. ಈ ವಿದ್ಯಾರ್ಥಿಗಳ ಜೊತೆಗೆ ನೀವು ಯಾರು ಆಟ ಆಡ್ತಾ ಇದ್ದೀರಾ? ಇವತ್ತು ಸ್ಟೂಡೆಂಟ್ಸ್ ಎಜುಕೇಷನ್ನ ಕಿತ್ಕೊಳ್ತಾ ಇದ್ದೀರಾ, ಮೆಡಿಸಿನ್ ಪ್ರೊಫೆಷನ್ನ ಕಿತ್ಕೋತಾ ಇದ್ದೀರಾ. ನಿಮ್ಗಳಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಾಳೆ ದಿನ ಇನ್ನೂ ದೊಡ್ಡ ಸಂಖ್ಯೆಯಲ್ಲಿ ನಾವು ಹೋರಾಟ ಮಾಡಕ್ಕೆ ಇಳಿದ್ರೆ ಈ ಎನ್ ಟಿ ಎನೇ ಉಳಿಯಲ್ಲ, ಈ ನೀಟ್ ಎಕ್ಸಾಮ್ ಉಳಿಯಲ್ಲ ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ನೀವು ನೀಟ್ ಎಕ್ಸಾಮ್ ಇಂಟ್ರೊಡ್ಯೂಸ್ ಮಾಡಿದ್ದೆ
ಕರಪ್ಷನ್ ನ ನಿಲ್ಲಿಸ್ಬೇಕು, ದೊಡ್ಡ ಮಟ್ಟದ ಸ್ಕ್ಯಾಮ್ಗಳು ನಡೀತಾ ಇದೆ ಸಿಇಟಿಯಲ್ಲಿ ಅಂತ ಹೇಳಿ ಶುರು ಮಾಡಿದ್ರಿ. ನೀವು ಬಂದು ಅದರ ಅಪ್ಪಂತರ ಕರಪ್ಷನ್ ಮಾಡಿದ್ರೆ ನಾವು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ. ನಾವು ವಿದ್ಯಾರ್ಥಿಗಳು, ಭಗತ್ ಸಿಂಗ್ ನೇತಾಜಿ ಅನುಯಾಯಿಗಳು, ನಾವು ಫೈಟ್ ಮಾಡ್ತೀವಿ ಈ ನೀಟ್ ಸ್ಕ್ಯಾಮ್ ಕಂಪ್ಲೀಟ್ಲಿ ಎಕ್ಸ್ಪೋಸ್ ಆಗೋವರೆಗೂ ನಾವು ಬಿಡಲ್ಲ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಡ್ತೀವಿ. ನಾವು ಸೀನಿಯರ್ ರಿಟೈರ್ಡ್ ಜಡ್ಜ್ ಸುಪ್ರೀಂ ಕೋರ್ಟಿಂದ ಒಬ್ಬರಿದ್ರೆ ನ್ಯಾಯವಾಗಿ ನಡೆಸ್ಬೇಕು ಇದನ್ನ. ಓಕೆ, ಇದರಲ್ಲೂ ಕರಪ್ಷನ್ ಇದ್ರೆ ಪ್ರಾಬ್ಲಮ್ ಇದು ಏನಂದ್ರೆ ಪ್ರಾಬ್ಲಮ್ಮು, ದುಡ್ಡಿರೋರೆಲ್ಲ ಇನ್ವಾಲ್ವ್ ಆಗಿಬಿಟ್ಟಿದ್ರೆ ಎಲ್ಲರನ್ನ ಕೊಂಡ್ಕೊಳ್ತಾರೆ ಅವರು. ಇದನ್ನು ಇನ್ಫ್ಲೂಯೆನ್ಸ್ ಆಗಿದ್ರೆ ಇವರೆಲ್ಲ ಇದಾರಲ್ವಾ, ಇವರೆಲ್ಲ ಕಷ್ಟಪಟ್ಟಿದ್ದಾರೆ, ಇವರೆಲ್ಲ ಡಾಕ್ಟರ್ಸ್ ಆಗ್ಬಿಟ್ಟು. ಡಾಕ್ಟರ್ ಅಂದರೆ ಜಸ್ಟ್ ಸ್ಟಡಿ ಅಲ್ಲ, ಇಟ್ಸ್ ಅ ಪರ್ಸನಾಲಿಟಿ ಗೇಮ್. ಪರ್ಸನಾಲಿಟಿ ಇರಬೇಕು ಡಾಕ್ಟರ್ಗೆ. ದುಡ್ಡು ಖರ್ಚು ಮಾಡಿ ಅವರೆಲ್ಲ ಆ ದುಡ್ಡು, ಮತ್ತೆ ಮೈಂಡ್ ಸೆಟ್ ಹೆಂಗಿರುತ್ತೆ, ಆ ದುಡ್ಡನ್ನ ಮತ್ತೆ ಹೆಂಗೆ ವಸೂಲು ಮಾಡಬೇಕು, ಅದು ಮೈಂಡ್ ಸೆಟ್ ಇದ್ರೆ, ಸರ್ವಿಸ್ ಮೈಂಡ್ ಸೆಟ್ ಇಲ್ಲ ಅಂದರೆ ಕಷ್ಟ. ಮೇಡಮ್, ಈಗ ನೀಟ್ ಎಕ್ಸಾಮ್ ಅನ್ನು ತಮಿಳ್ನಾಡು ಸರ್ಕಾರ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದೆ, ಸೊ ಇದ್ರ ಬಗ್ಗೆ ಕರ್ನಾಟಕದಲ್ಲಿ ಕೂಡ ಬ್ಯಾನ್ ಅಂತ ಬಂದಿರೋದು? ಖಂಡಿತವಾಗ್ಲೂ ಸರ್, ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಅಂದ್ರೇನೆ ಬರೀ ನೀಟ್ ಅಂತಲ್ಲ, ಯಾವುದೇ ಕೆ ಪಿ ಎಸ್ ಸಿ, ಮತ್ತೊಂದು ಯಾವುದೇ ಪೊಲೀಸ್ ಎಕ್ಸಾಮು, ಇನ್ನೊಂದು ಎಕ್ಸಾಮ್ ಆದ್ರೂ ನ್ಯಾಷನಲ್ ಲೆವೆಲ್ ಅಂದ್ರೇನೆ ಡೈರೆಕ್ಟ್ಲಿ ಇಟ್ ಈಸ್ ಇನ್ವಾಲ್ವ್ ಇನ್ ಕರಪ್ಷನ್, ಇಟ್ ಈಸ್ ಇನ್ವಾಲ್ವ್ ಇನ್ ಸ್ಕ್ಯಾಮ್. ಇಲ್ಲ ಅಂದರೆ ಸ್ಟೇಟ್ ಲೆವೆಲ್ ಎಕ್ಸಾಮ್ ಮಾಡೋದಕ್ಕೆ ಏನು ಕಷ್ಟ? ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ತೊಗೊಬೇಕು ಜವಾಬ್ದಾರಿ? ಯಾಕೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅನ್ನೋದೊಂದು ಅಪ್ರೂವ್ ಆಗಬೇಕು? ಇದರಲ್ಲಿ ದೊಡ್ಡ ಸ್ಕ್ಯಾಮ್ ಇನ್ವಾಲ್ವ್ ಆಗುತ್ತೆ. ಯಾವ ಥರ ಟ್ಯೂಷನ್ ಮಾಫಿಯಾಗಳು ಇನ್ವಾಲ್ವ್ ಆಗ್ತಾರೆ, ದೊಡ್ಡ ದೊಡ್ಡ ಟೈಕೋನ್ಗಳು ಇನ್ವಾಲ್ವ್ ಆಗ್ತಾರೆ, ಎಕ್ಸಾಮ್ ಪೇಪರ್ ಸೆಟರ್ಸ್ ಇನ್ವಾಲ್ವ್ ಆಗ್ತಾರೆ, ಎಕ್ಸಾಮ್ ಸೆಂಟರ್ಸ್ ಇನ್ವಾಲ್ವ್ ಆಗಿದೆ. ದಿಸ್ ಇಸ್ ದ ಪ್ರೂಫ್. ಈ ಸರ್ತಿ ಏನು ಹೊರಗಡೆ ಬಂದಿದೆ ರಿಸಲ್ಟ್ಸು, ಅದೇ ಪ್ರೂಫು ದೊಡ್ಡ ಸ್ಕ್ಯಾಮ್ ಇನ್ವಾಲ್ವ್ ಆಗಿದೆ ಅಂತ. AIDSO ಈಗಲ್ಲ ಸರ್, ಈ ನೀಟ್ ಪ್ರಪೋಸಲ್ ಬಂದಾಗಲೇ ಫೈಟ್ ಮಾಡಿದ್ವಿ, ಸ್ಟೇಟ್ ಲೆವೆಲ್ ಎಕ್ಸಾಮೇ ಉಳ್ಕೊಬೇಕು, ಬೇಡ ಆಲ್ ಇಂಡಿಯಾ ಲೆವೆಲ್ ಎಕ್ಸಾಮ್ ಅಂತ ಹೇಳಿ ಅದಾದ್ಮೇಲೂ ಅವ್ರು ಕಂಟಿನ್ಯೂ ಮಾಡಿದ್ರು. ಇವತ್ತು ಅದರ ಪ್ರೂಫಿಂದ ನಾವು ಆನ್ಸರ್ ಹೇಳ್ತಾ ಇದ್ದೀವಿ, ಸ್ಕ್ರಾಪ್ ನೀಟ್, ಸ್ಕ್ರಾಪ್ NTA, ವಾಪಸ್ ಕಂಟಿನ್ಯೂ ಆಗಲಿ ಸ್ಟೇಟ್ ಲೆವೆಲ್ ಎಕ್ಸಾಮ್ಸ್, ಇಲ್ಲಿ ಕರಪ್ಷನ್ ಫ್ರೀ ಎಕ್ಸಾಮ್ಸ್ ಮಾಡೋ ತಾಕತ್ತಿದ್ರೆ ಮಾಡಿ. ದಿಸ್ ವಿ ಚಾಲೆಂಜ್. ಮೇಡಮ್, ಈಗ ನೀಟಿಂದ ಈ ಥರ ರಿಸಲ್ಟ್ ಬಂದ್ಮೇಲೆ ಓ ಸರ್, ನಿಮಗೆ ಹೇಳೋದು ಬರ್ತೆ ನಾನು ಬಿಗಿನಿಂಗಲ್ಲಿ, ಬೌರಿಂಗ್ ಮೆಡಿಕಲ್ ಕಾಲೇಜ್ನಲ್ಲಿ ನಿನ್ನೆ, ನಿಮ್ಮ ಗಮನದಲ್ಲಿರ್ಬೋದು, ಬೌರಿಂಗ್ ಮೆಡಿಕಲ್ ಕಾಲೇಜಲ್ಲಿ ನಿನ್ನೆ ಒಂದು ಸ್ಟೂಡೆಂಟು ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ, ಫಸ್ಟ್ ಇಯರ್ ಮೆಡಿಕಲ್ ಸ್ಟೂಡೆಂಟ್. ಎಂಥ ಪ್ರೆಷರಿಂದ ಅವನು ಆ MBBS ಸೀಟ್ ತೊಗೊಂಡು ಅವನು ಇಲ್ಲಿಗೆ ಬಂದಿರ್ಬೋದು, ಬಂದಾದ್ಮೇಲೆ ಅವನಿಗೆ ನೆಮ್ಮದಿ ಇಲ್ಲ, ಸೂಯಿಸೈಡ್ ಮಾಡ್ಕೊಳ್ತಾನೆ ಅಂದರೆ ಇನ್ನು ಆ ಸೀಟೇ ಸಿಕ್ಕಿಲ್ಲ ಅಂದರೆ ಇನ್ನು ಯಾವ ಅಮೌಂಟ್ ಆಫ್ ಪ್ರೆಷರ್ ಇರುತ್ತೆ, ನಾವು ನೀವು ಯೋಚನೆ ಮಾಡಬೇಕು ಅನಿಸುತ್ತೆ. ಆ ರಿಸಲ್ಟ್ಸು ಬರ್ತಿದ್ದಂಗೆ ಇಬ್ಬರು ಸ್ಟೂಡೆಂಟ್ಸು, ಒಬ್ಳು ಗರ್ಲ್ ಸ್ಟೂಡೆಂಟ್ ಆನ್ June 7th ಶಿ ಕಮಿಟೆಡ್ ಸೂಯಿಸೈಡ್, ಇನ್ನೊಬ್ಬ ಸ್ಟೂಡೆಂಟು ಆನ್ June 6th ಕಮಿಟೆಡ್ ಸೂಯಿಸೈಡ್. ಈಗಾಗಲೇ ಸೂಯಿಸೈಡ್ ರೇಟ್ ಜಾಸ್ತಿ ಆಗ್ತಾ ಇದೆ ಸರ್. ಈ ವರ್ಷ 13,000 ವಿದ್ಯಾರ್ಥಿಗಳು ಸೂಯಿಸೈಡ್ ಮಾಡ್ಕೊಂಡಿರೋದು, ಅದರಲ್ಲಿ 2,000 ವಿದ್ಯಾರ್ಥಿಗಳು ಎಕ್ಸಾಮ್ ಫಿಯರ್ ಇಂದಾನೇ ಸೂಯಿಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಇಂಥ ಕಾಂಪಿಟೇಟಿವ್ ಎಕ್ಸಾಮ್ಸು ಏನು ಉದ್ದಾರ ಮಾಡಲಿಲ್ಲ ಅಂದ್ರೂ ವಿದ್ಯಾರ್ಥಿಗಳ ಜೀವನನಂತೂ ನಾಶ ಮಾಡ್ತಾ ಇದೆ. ಇದನ್ನು ನಾವು ಹೇಳಕ್ ಇಷ್ಟಪಡ್ತೀವಿ. ನೀಟ್ UG ಹಗರಣದಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಆಗಲೇಬೇಕು, 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 ಆಗಲೇಬೇಕು. We want justice, inquiry, Zindabad, Zindabad, Zindabad. Inquiry into NEET UG scam, we demand, we demand, we demand. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.